ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡಷ್ಟೇ, ಇವತ್ತಿಲ್ಲಿ ನಾವು ಹೂಕೋಸ್ ಅನ್ನ ತಗೊಂಡಿದೀವಿ. ಹೂಕೋಸಿಂದ ನಾವು ಕುರ್ಮ ಮಾಡ್ತೀವಿ, ಪಲ್ಯಗಳು ಮಾಡ್ತೀವಿ, ಸಾಂಬಾರು ಮಾಡ್ತೀವಿ, ಪರಾಟಗಳು ಮಾಡ್ತೀವಿ, ಇದನ್ನ ಏನ್ ಬೇಕಾದೆಲ್ಲಾನು ಮಾಡ್ತೀವಿ. ಬಟ್ ಇವತ್ತೆ ಹೂಕೋಸಿಂದನುವೆ ನಾವೊಂದು ಡಿಫ್ರೆಂಟ್ ಆಗಿ ಎಲ್ಲರೂ ಇಷ್ಟ ಪಡೋ ಅಂತ ಒಂದು ರೆಸಿಪಿನ ಮಾಡೋಣ. ಬಟ್ ಇಲ್ಲೇ ನಾವು ಇಷ್ಟೆಲ್ಲ ಕಾಲಿಫ್ಲವರ್ನ ಬಳಸ್ತಾ ಇಲ್ಲ, ನಾನು ಸ್ವಲ್ಪ ಕಾಲಿಫ್ಲವರನ್ನೇ ಇಲ್ಲಿ ಬಳಸ್ತಾ ಇದ್ದೀನಿ ನೋಡಿ ಇಷ್ಟು. ಸೊ ಇದು ಕಾಲಿಫ್ಲವರನ್ನು ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಇವಾಗ ಕಾಲಿಫ್ಲವರ್ ಕ್ಲೀನ್ ಮಾಡೋದೊಂದು ದೊಡ್ಡದು ಕೆಲಸ ಅಂತ, ಯಾಕಂದರೆ ಒಳಗಡೆ ಹುಳುಗಳು ಇರ್ತವೆ, ಇದಕ್ಕೆ ವೈಟ್ ಕಲರ್ ಹುಳ ಇರುತ್ತೆ, ಗ್ರೀನ್ ಕಲರ್ದು ಇರುತ್ತೆ, ಕಾಣೋದೇ ಇಲ್ಲ. ಹಾಗಾಗಿ ಈಸಿಯಾಗಿ ಕಾಲಿಫ್ಲವರ್ನ ಯಾವ ಥರ ಕ್ಲೀನ್ ಮಾಡೋದು ಅಂತಲೂ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಇವಾಗ ಒಂದು ಬೇಸನ್ ತಗೊಂಡಿದ್ದೀವಲ್ಲ, ಅದಕ್ಕೆ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಬಿಸಿ ನೀರನ್ನು ಸೇರಿಸ್ಕೊಬೇಕು. ಇದಕ್ಕೇನೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದ್ರ ಒಳಗಡೆ ನಾವು ಕಟ್ ಮಾಡ್ಕೊಂಡಿರುವಂಥದ್ದು ಕಾಲಿಫ್ಲವರನ್ನು ಹಾಕ್ಕೊಳ್ಳೋಣ. ನೀರು ಮಾತ್ರ ತುಂಬ ಬಿಸಿ ಬಿಸಿಯಾಗಿರಬೇಕು. ನೋಡಿ ಎಷ್ಟು ಬಿಸಿ ಇದೆ ಅಂದರೆ ತುಂಬ ಕೈ ಕುದಿಯ ಕುದಿಯ ನೀರನ್ನು ಹಾಕ್ಕೊಂಡಿರೋದು. ಹೌದು. ಸೊ ಈ ಥರ ಹಾಕ್ಕೊಂಡು ಇದನ್ನು ನಾವು ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೋಬೇಕು. ಕೈ ಸುಡುತ್ತೆ, ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಈ ಥರ ಉಲ್ಟಾ ಇಡಿ, ಯಾಕಂದರೆ ಒಳಗಡೆ ಏನಿದ್ರು ಬಂದ್ಬಿಡುತ್ತೆ. ಒಂದು 5 ನಿಮಿಷ ಅದರೊಳಗಡೆ ಇಡ್ಬೋದಲ್ವಾ? ಹೌದು. ಇವಾಗ ಇದನ್ನ ಹಾಕ್ಬಿಟ್ಟು ಒಂದು 5 ನಿಮಿಷ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಬನ್ನಿ ನೋಡಿ, ಒಂದು ಕುಕ್ಕರ್ನ ತಗೊಂಡಿದ್ದೀವಿ. ಇದ್ರ ಒಳಗಡೆ ಹಸಿ ಆಲೂಗಡ್ಡೆ ನಾಶ ಮೇಲ್ಗಡೆ ಸಿಪ್ಪೆನ ಬಿಡಿಸ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸೊ ನೋಡಿ, ಈ ಥರ ಆಲೂಗಡ್ಡೆನ ಕಟ್ ಮಾಡ್ಕೋಬೇಕು, ಮೇಲ್ಗಡೆ ಸಿಪ್ಪೆನ ತಕ್ಕೋಬೇಕು. ಆಮೇಲೆ ಇದಕ್ಕಿಂತ ಒಂದು ಸ್ವಲ್ಪ ದಪ್ಪ ಇದ್ರೂ ನಡೆಯುತ್ತೆ. ಇಲ್ಲಿ ನಾನು ಒಂದು 6 ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ನೋಡಿ, ಇವಾಗ ಹಸಿ ಬಟಾಣಿನ ಹಾಕೊಳ್ತಾ ಇದ್ದೀವಿ. ಇಲ್ಲಿ ನಾನು 2 ಕಪ್ದಷ್ಟು ಹಸಿ ಬಟಾಣಿನ ತಗೊಂಡಿದ್ದೀನಿ, ಯಾಕಂದ್ರೆ ಬಟಾಣಿ ಸೀಸನ್ ನಡೀತಾ ಇದೆ. ಬಟಾಣಿ ಎಷ್ಟು ತಿಂತೀರಾ ಅಷ್ಟು ಒಳ್ಳೆಯದು, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಸೊ ಹಾಗಾಗಿ ಬಟಾಣಿನು ಒಂದು ಪ್ರೋಟೀನ್ ಅಂತ ಕೆಲಸ ಮಾಡುತ್ತೆ ನಮ್ಮ ಬಾಡಿಯಲ್ಲಿ. ಇದು ರಿಚ್ ಇನ್ ಪ್ರೋಟೀನ್ ಆಶ, ಇದರಲ್ಲಿ ತುಂಬ ಜಾಸ್ತಿ ಪ್ರೋಟೀನ್ ಇರುತ್ತೆ. ಹಾಗಾಗಿ ನೀವು ಹಸಿ ಬಟಾಣಿನು ತಿನ್ಕೋಬಹುದು. ಸೊ ಮಕ್ಕಳಿಗೆ ಇವತ್ತಿನ ಈ ಹೆಲ್ದಿ ರೆಸಿಪಿಗೋಸ್ಕರ ಇಲ್ಲಿ ನಾನು ಬಟಾಣಿನು ಕೂಡ ಜಾಸ್ತಿನೇ ಹಾಕೋತಾ ಇದ್ದೀನಿ. ನೋಡಿ, ಇಲ್ಲ ಹೂಕೋಸನ್ನು ಕೂಡ ಹಾಕೊಳ್ತಾ ಇದ್ವಿ. ನಾವು ಆವಾಗಲೇ ಬಿಸಿನೀರಿಗೆ ಹಾಕೊಂಡಿದ್ವಲ್ಲ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ನಾವು ಸೇರಿಸ್ಕೊಳ್ತಾ ಇದ್ವಿ. ನೋಡಿ, ಇವಾಗ ಬೀನ್ಸ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀವಿ. ಇಲ್ಲೊಂದು 1/4 ಕೆಜಿ ಆಗೋಷ್ಟು ಬೀನ್ಸ್ ಇದೆ, ಅದನ್ನು ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀವಿ. ನಾವು ಬೀನ್ಸ್ ಪಲ್ಯಕ್ಕೆಲ್ಲ ಮಾಡ್ಕೊಳ್ತೀವಲ್ಲ ಹಾಗೆ. ಕ್ಯಾರೆಟ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀವಿ. ನಾವೆಲ್ಲ ಕ್ಯಾರೆಟ್ ಸೇರಿಸಿ ಮಾಡೋದ್ರಿಂದ ತುಂಬಾ ರುಚಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ನೋಡಿ, ಇಲ್ಲಿ ಹಸಿ ಮೆಣಸಿನ್ಕಾಯಿನ ತಗೊಂಡಿರೋದು, 6 ರಿಂದ 7 ಹಸಿ ಮೆಣಸಿನ್ಕಾಯಿ ಇದೆ. ಬಟ್ ಈ ಮೆಣಸಿನ್ಕಾಯಿ ಖಾರ ಇಲ್ಲ. ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಇದ್ರೆ ಫಸ್ಟ್ ಪ್ರೆಫರೆನ್ಸ್ ನೀವು ಕ್ಯಾಪ್ಸಿಕಮ್ಗೆ ಕೊಡಿ, ಇದ್ರ ಒಳಗಡೆ ಕ್ಯಾಪ್ಸಿಕಮ್ನ ಹಾಕೊಳ್ಳಿ. ಇವತ್ತು ನಾನು ಕ್ಯಾಪ್ಸಿಕಮ್ ಇಲ್ಲದೆ ಈ ರೆಸಿಪಿ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ನಾವು ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನೀರು ಎಷ್ಟು ಹಾಕ್ಬೇಕು ಪ್ರತಿಭಾ? ಇದಕ್ಕೆ ಸ್ವಲ್ಪ ತರಕಾರಿ ತೊಯ್ಯೋಷ್ಟು ನೀರಿದ್ದರೆ ಸಾಕು, ತುಂಬ ಜಾಸ್ತಿನೂ ಬೇಡ. ಸ್ವಲ್ಪ ತರಕಾರಿ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ತರಕಾರಿ ಮೇಲೆ ಸ್ವಲ್ಪ ನೀರು ಕಾಣ್ತಿದೆಯಲ್ಲ, ಆ ಥರ ಹಾಕೋಬೇಕು. ನಾವು ಸ್ವಲ್ಪ ಕಡಿಮೆ ಇದ್ರೂ ನಡೆಯುತ್ತೆ, ಬಟ್ ತುಂಬ ಜಾಸ್ತಿ ಆಗಿರಬಾರ್ದು. ಇವಾಗ ಲಿಟ್ಟನ್ನು ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ವಿಸಲನ್ನು ನಾವು ತಕ್ಕೋಬೇಕು. ಆಶ 5 ವಿಸಲ್ ತಗೊಬೇಕು. ಹೌದು. ಸೊ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ವಿಸಲನ್ನು ತಕ್ಕೊಂಡು ಬರೋಣ. ನೋಡಿ, ಇವಾಗ ವಿಸಲ್ ಆಗಿ ತಣ್ಣಗಾಗಿದೆ, ನಾವು ಇವಾಗ ತಕ್ಕೊಳ್ಳೋಣ. ನೋಡಿ, ನಮ್ಮ ತರಕಾರಿ ಕರೆಕ್ಟಾಗಿ ಬೆಂದಿದೆ. ನೋಡಿ, ನೀರು ಕೂಡ ಕರೆಕ್ಟಾಗಿದೆ, ಇದರಲ್ಲಿ ನೀರು ತಕ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನೋಡಿ, ಇವಾಗ ಬಿಸಿ ಇರುವಾಗಲೇ ನಾವು ಸ್ಮ್ಯಾಶ್ ಮಾಡ್ಕೊಂಬರ್ಬೇಕು, ಸಣ್ಣದಾಗಿ ಸ್ಮ್ಯಾಶ್ ಆಗಬೇಕು. ಒಂದು ತರಕಾರಿನೂ ಕಾಣಿಸ್ಬಾರ್ದು, ಆ ಥರ ಸ್ಮ್ಯಾಶ್ ಮಾಡ್ಕೊಬೇಕು. ನೋಡಿ, ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ನೀಟಾಗಿ ಸ್ಮ್ಯಾಶ್ ಆಗ್ತಾ ಇದೆ, ಮಿಕ್ಸರಲ್ಲಿ ಹಾಕೋ ಅವಶ್ಯಕತೆಯೂ ಇಲ್ಲ. ಹೌದು. ಮತ್ತೆ ಈ ತರ ಸ್ಮ್ಯಾಶ್ ಮಾಡೋಣ, ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ, ನಾವು ಒಳಗಡೆ ಯಾವ ವೆಜಿಟೇಬಲ್ಸ್ ಹಾಕಿದೀವಿ ಅಂತ ಗೊತ್ತಾಗಲ್ಲ. ಅವ್ರಿಗೆ ಇಷ್ಟ ಇರೋದು ಹಾಕಿದೀವೋ ಇಲ್ವೋ ಒಂದು ಗೊತ್ತಾಗಲ್ಲ. ಬಟ್ ತುಂಬಾ ಒಳ್ಳೆ ರೆಸಿಪಿ, ತುಂಬಾ ಹೆಲ್ದಿ ರೆಸಿಪಿ. ಸೊ ಇವಾಗ ನಾವು ಜಂಕ್ ಫುಡ್ ಅನ್ನ ಹೆಲ್ದಿಯಾಗಿ ಯಾವ ತರ ಮಾಡೋದು ಅಂತಾನು ಇವತ್ತಿನ ಈ ಒಂದು ರೆಸಿಪಿ. ಇದು ಮಹಾರಾಷ್ಟ್ರದ ಭಾರಿ ಫೇಮಸ್ ರೆಸಿಪಿ. ಹೌದು, ಸ್ನಾಕ್ಸ್ ಇವೆಲ್ಲ ಮಹಾರಾಷ್ಟ್ರದ ಫೇಮಸ್ ರೆಸಿಪಿಗಳು. ಹೌದು. ಸೊ ನೋಡಿ, ಇದು ನೀಟಾಗಿ ನಾವು ಸ್ಮ್ಯಾಶ್ ಮಾಡ್ಕೊಂಡು ಬರೋಣ. ನೋಡಿ, ಇವಾಗ ಇಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಬರಬೇಕು.
ಇವಾಗ ಇದು ಸ್ಮ್ಯಾಶ್ ಮಾಡಿರೋದ್ನ ಆಶ ಎತ್ತಿ ಪಕ್ಕು ಕೆಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು 2 ದಿನದ ಕೆನೆನ ತಕ್ಕೊಂಡು ಇಟ್ಕೊಂಡಿದ್ದೆ. ಯಾಕಂದ್ರೆ ಮನೆಯಲ್ಲಿ ಬೆಣ್ಣೆ ಇಲ್ಲ ಅಂದ್ರು, ನೀವು ಈ ತರ ಮನೆಯಲ್ಲಿ ಕೆನೆ ಇದ್ರು ಇವತ್ತು ನಾವು ಮಾಡುವಂತ ರೆಸಿಪಿಗೆ ಇದನ್ನೇ ನಾವು ಹಾಕೊಂಡು ಬಳಸ್ಬೋದು. ಸೊ ಇವಾಗ ಈ ಕೆನೆನ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಹೇಗೆ ನೀವು ಕ್ರೀಮ್ ಅನ್ನ ಮಾಡ್ಕೋತೀರಾ ಅದೇ ತರ ಇದಕ್ಕೆ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಒಂದು ಸ್ಪೂನ್ ಇಂದಾನು ಚೆನ್ನಾಗಿ ಬೀಟ್ ಆಗುತ್ತೆ, ಬಟ್ ಬಾಂಡ್ಲಿ ಮಾತ್ರ ಇದೇ ತರ ಇರಬೇಕು. ಅವಾಗ ಏನಾಗುತ್ತಂದ್ರೆ ಸೈಡಿಗೆ ನೀಟಾಗಿ ಹತ್ತಿಬಿಟ್ಟು ಆಶ ಬೆಣ್ಣೆ ತರ ಬೀಟ್ ಆಗುತ್ತೆ. ಇದು ತುಂಬಾ ಅಗಲ ಇದ್ರೆ ಅದು ನೀಟಾಗಿ ಸ್ಪೂನು ಬಾಂಡ್ಲಿಗೆ ಹತ್ತಲ್ಲ, ಹಂಗಾಗಿ ಅದು ಬೀಟ್ ಆಗಲ್ಲ. ಸೊ ನೋಡಿ, ಇದು ಒಂಥರ ಇಷ್ಟು ಚೆನ್ನಾಗಿ ಬೀಟ್ ಆಗುತ್ತೆ ನೋಡು ಬೆಣ್ಣೆ ತರ. ಆಗಲೇ ಎಷ್ಟು ಲಿಕ್ವಿಡ್ ಇತ್ತು, ಇವಾಗ ಬೆಣ್ಣೆ ತರ ಆಗಿದೆ, ಸಾಫ್ಟ್ ಆಗಿದೆ. ನೋಡಿ, ಬೆಣ್ಣೆ ರೆಡಿ. ಹೌದು, ಮ್ಯಾಜಿಕ್ ತರ ಆಗುತ್ತೆ. ಹೌದು, ಈ ತರ ಬೆಣ್ಣೆನ ಕೆನೆ ತೆಗೆದಿಟ್ಬಿಟ್ಟು ಬರೀ ಇದ್ರ ಒಳಗಡೆ ನಾವು ಯಾವ್ದೇ ತರ ಹೆಪ್ಪ ಹಾಕಿಲ್ಲ, ಮೊಸರು ಹಾಕಿಲ್ಲ, ಏನು ಹಾಕಿಲ್ಲ, ಬರೀ ಕೆನೆ ತೆಗೆದಿಟ್ಬಿಟ್ಟು ಮಾಡಿರೋದು. ಹೌದು ನೋಡಿ, ಅದ್ರ ಬೆಣ್ಣೆ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಬೆಣ್ಣೆನೂ ರೆಡಿ ಆಯಿತು ಇವತ್ತಿಂದ ಈ ರೆಸಿಪಿಗೆ. ಎಷ್ಟು ಈಸಿಯಾಗಿ ಬೆಣ್ಣೆನೂ ಮನೆಯಲ್ಲಿ ಮಾಡ್ಕೋಬಹುದು ನೋಡಿ, ನೀರು ಬಿಡ್ತಾ ಇದೆಲ್ಲ. ಇವಾಗ ನಾವು ಇದ್ರ ಒಳಗಡೆ ಇನ್ನೊಂದು ಮ್ಯಾಜಿಕ್ ಅನ್ನ ಹೇಳ್ತೀನಿ ನೋಡಿ. ಇನ್ನೊಂದು ಮ್ಯಾಜಿಕ್ ಅಂದ್ರೆ ಇದ್ರ ಒಳಗಡೆ ಇವಾಗ ನಾನು 1-2-3 ಐಸ್ ಕ್ಯೂಬ್ ಅನ್ನ ಹಾಕೊಂಡಿದ್ದೀನಿ. ಐಸ್ ಕ್ಯೂಬ್ ಅನ್ನ ಹಾಕ್ಬಿಟ್ಟಾಶ ಇದನ್ನ ಬೀಟ್ ಮಾಡ್ಕೋಬಹುದು. ಸೊ ಕೆನೆಯಿಂದ ಬೆಣ್ಣೆನೂ ಸಹ ಈ ತರ ಆಗುತ್ತೆ, ಅನ್ನೋಟ್ ಮೈನತೆ ಇಲ್ಲ. ಹೌದು, ಬೆಣ್ಣೆ ರೆಡಿ. ಐಸ್ ಕ್ಯೂಬ್ ಇಲ್ಲ ಅಂದ್ರೂ ಕೋಲ್ಡ್ ನೀರನ್ನ ಹಾಕೊಳ್ಳಿ, ಅದನ್ನು ಬೇಡ ಅಂದ್ರೆ 1-2 ನಿಮಿಷಕ್ಕೆ ಇದೇ ಬಾಂಡ್ಲಿನ ಎತ್ತಿ ಫ್ರೀಜರ್ ಒಳಗಡೆ ಇಟ್ಟರೆ ಇದೇ ಕೋಲ್ಡ್ ಆಗುತ್ತಲ್ಲ, ಅವಾಗ ಎತ್ತಿಬಿಟ್ಟು ಮತ್ತೆ ಬೀಟ್ ಮಾಡ್ಕೊಳ್ಳಿ. ಇಲ್ಲ ಸಾಕು ನಮ್ಗೆ ಅಷ್ಟೇ ಬೆಣ್ಣೆ ಇನ್ನೂ ಜಾಸ್ತಿ ಗಟ್ಟಿ ಬೇಡ ಅಂದ್ರೆ ನೀವು ಆಗ ತೋರಿಸಲ್ಲ, ನಾನು ಐಸ್ ಕ್ಯೂಬ್ ಹಾಕೋಕ್ಕಿಂತ ಮುಂಚೆ ಗಟ್ಟಿ ಆಗಿತ್ತಲ್ಲ, ಅದೇ ತರ ಕೂಡ ಮಾಡ್ಕೋಬಹುದು. ಸೊ ನೋಡಿ, ನಮ್ದು ಇಲ್ಲಿ ಬೆಣ್ಣೆ ರೆಡಿ ಆಯ್ತು. ಎಷ್ಟು ಚೆನ್ನಾಗಿ ಬೆಣ್ಣೆ ರೆಡಿ ಆಗಿದೆ ನೋಡಿ. ಸೊ ಇವಾಗ ಈ ಬೆಣ್ಣೆ ಕೂಡ ನಾವು ತೆಗೆದ್ಬಿಟ್ಟು ಪಕ್ಕಕ್ಕಿಡೋಣ. ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇವಾಗ ಒಂದು ಪಾತ್ರೆನ ತಗೊಂಡಿದ್ದೀವಿ, ಇದ್ರ ಒಳಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಹಾಕೊಂಡು ಆಶಾ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ. ಈ ರೆಸಿಪಿಗೆ ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಯಾವುದೂ ಬೇಕಾಗಿಲ್ಲ. ಸೊ ಇವತ್ತೇ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ರೆಸಿಪಿನ ಮಾಡಿ ತೋರಿಸಿ ಅಂತ ಒಬ್ರು ಹೇಳಿದ್ರು. ಸೊ ಹಂಗಾಗಿ ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಈ ರೆಸಿಪಿನ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇವಾಗ ನಾನು ಒಂದು ಸ್ವಲ್ಪ ಸಾಸಿವೆನ ಹಾಕುತ್ತಾ ಇದ್ದೀನಿ. ಕರಿಬೇವು ಬೇಕಾಗಿಲ್ಲ, ಕರಿಬೇವು ಹಾಕಿದ್ರೆ ಈ ರೆಸಿಪಿಯಲ್ಲಿ ಟೇಸ್ಟು ಫ್ಲೇವರು ಎರಡೂ ಚೆನ್ನಾಗಿ ಬರಲ್ಲ. ನೋಡಿ, ಸಾಸಿವೆ ಚೆನ್ನಾಗಿ ಸಿಡಿಬೇಕಾದ್ರೆ ಇದ್ರ ಒಳಗಡೆ ಇವಾಗ 3 ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀವಿ. ಇವಾಗ ಈ ಟೊಮ್ಯಾಟೋನ ನೀಟಾಗಿ ನಾವು ಎಣ್ಣೆ ಒಳಗಡೆನೆ ಸ್ಮ್ಯಾಶ್ ಮಾಡ್ಕೋಬೇಕು. ಈ ತರ ಮಜ್ಜಿಗೆ ಕಡಿಯೋದಿರುತ್ತಲ್ಲ, ಇದರಿಂದನು ಮಾಡ್ಕೋಬಹುದು, ಇಲ್ಲಾಂದ್ರೆ ಸಾಂಬಾರು ಸೌಟ್ ಇರುತ್ತಲ್ಲ ಅದ್ರಲ್ಲಿನೂ ಮಾಡ್ಕೋಬಹುದು. ಸೊ ಈ ತರ ಮಜ್ಜಿಗೆ ಕಡಿಯೋದ್ರಲ್ಲಿ ಮಾಡ್ಕೊಂಡ್ರೆ ಆಶ ಈ ತರ ಫ್ರೆಶ್ ಮಾಡಿದಾಗ ತುಂಬಾ ಬೇಗ ನಮ್ದು ಟೊಮ್ಯಾಟೊ ಸ್ಮ್ಯಾಶ್ ಆಗುತ್ತೆ. ನೀವು ಬೇಕಂದ್ರೆ ಕುಕ್ಕರ್ ಅಲ್ಲಿ ಕೂಡ ಹಾಕೋಬಹುದು, ಬಟ್ ಕುಕ್ಕರ್ ಅಲ್ಲಿ ನಾವು ಟೊಮ್ಯಾಟೊನ ಹಾಕೊಂಡು ಆಮೇಲೆ ಡೈರೆಕ್ಟ್ ಒಗ್ಗರಣೆ ಹಾಕೊಂಡಿದ್ರೆ ಅದ್ರದ್ದು ಅಥೆಂಟಿಕ್ ನಿಮ್ಗೆ ಫ್ಲೇವರ್ ಕೊಡಲ್ಲ. ಸೊ ಅದ್ರದ್ದೇ ರುಚಿ ಬೇರೆ ಬರುತ್ತೆ. ಈ ತರ ಮಾಡಿದ್ರೆ ಇದು ಅಥೆಂಟಿಕ್ ವೇಯಿಂದ ನಾವು ಇವತ್ತಿಲ್ಲಿ ಸ್ನ್ಯಾಕ್ಸ್ ಅನ್ನ ಮಾಡ್ತಾ ಇದೀವಿ. ಸೊ ಇವಾಗ ಈ ಟೊಮ್ಯಾಟೊನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಬರೋಣ. ನೋಡಿ, ಟೊಮ್ಯಾಟೊನ ಈ ತರ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ ಫ್ಲೇಮ್ ಅನ್ನ ಲೋ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ. ನೋಡಿ, ಟೊಮೆಟೊ ನೀಟಾಗಿ ಸ್ಮ್ಯಾಶ್ ಆದ್ಮೇಲೆ ಯಾವ ಮಸಾಲ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಇವಾಗ ಇದ್ರ ಒಳಗಡೆ ಕೆಂಪ್ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಇದ್ರ ಒಳಗಡೆ ಖಾರ ಮತ್ತೆ ಕಲರ್ ಎರಡೂ ಇದೆ, ನಾ ಎರಡೂ ಮಿಕ್ಸ್ ಮಾಡಿ ಗುಂಡ್ರು ಬೆಡ್ಗೆ ಮಿಕ್ಸ್ ಮಾಡ್ಕೊಂಡು ಮೆಲ್ಲಿಗೆ ಹಾಕಿಸ್ಕೊಂಡು ಬಂದಿದ್ದೆ. ಸೊ ಹಂಗಾಗಿ ಕಲರು ಮತ್ತೆ ಖಾರ ಎರಡೂ ಇದೆ ಇದ್ರಲ್ಲಿ, ಹಾಗಾಗಿ ನೀವು ನೋಡ್ಕೊಂಡು ಹಾಕೋರಿ. ಬರೇ ಖಾರದ ಮಾತ್ರ ಹಾಕಿದ್ರೆ 1-2 ಸ್ಪೂನ್ ಅಷ್ಟು ಕಲರದ್ನು ಕೂಡ ನೀವು ಇಲ್ಲಿ ಬೆಡ್ಗೆ ಮೆಣಸಿನ್ಕಾಯಿ ಪುಡಿನ ಹಾಕೋಬಹುದು. ಇವಾಗ ಇದ್ರ ಒಳಗಡೆ ನಾವು ಪಾವ್ ಭಾಜಿ ಮಸಾಲಾನ ಹಾಕೊಳ್ಳೋಣ. ಪಾವ್ ಭಾಜಿ ಮಸಾಲ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಅದರಿಂದ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ರುಚಿಗೆ ಉಪ್ಪು ಇಷ್ಟೆಲ್ಲ ಹಾಕಿ ನೀಟಾಗಿ ಇದನ್ನ ಎಣ್ಣೆ ಒಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವತ್ತು ನಾವು ಯಾರು ಬೇಡ ಅನ್ನೋಂಥ ರೆಸಿಪಿ ಅದು ಅಂದರೆ ಪಾವ್ ಭಾಜಿ ಮಾಡ್ತಾ ಇದ್ದೀವಿ. ಯಾರೂ ಬೇಡ ಅನ್ನಲ್ಲ, ಅಷ್ಟು ಇಷ್ಟಪಟ್ಟು ತಿಂತಾರೆ, ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ. ಹೌದು. ಸೊ ಇವಾಗ ಮಸಾಲೆ ಎಲ್ಲ ಎಣ್ಣೆ ಒಳಗಡೆ ಹಾಕೊಳ್ಳೋಣ ಆಶಾ, ಇದರಿಂದ ಎಣ್ಣೆ ಬಿಡುತ್ತೆ, ಹಂಗಾಗಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದ್ರ ಒಳಗಡೆ ನಾವು
ಅವಾಗ್ಲೇ ಸ್ಮ್ಯಾಶ್ ಮಾಡಿದ್ವಲ್ಲ ಆ ತರಕಾರಿನ ಸೇರಿಸ್ಕೊಳ್ತಾ ಇದೀವಿ. ನೋಡಿ ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇಮ್ ಅನ್ನ ಮಾತ್ರ ಲೋ ಅಲ್ಲಿನೇ ಇಟ್ಕೊಳ್ಳಿ. ಇದು ಕನ್ಸಿಸ್ಟೆನ್ಸಿ ಒಂದ್ ಸ್ವಲ್ಪ ಜಾಸ್ತಿ ಥಿಕ್ ಅನ್ನಿಸ್ತಾ ಇದೆ, ಬಟ್ ನಮ್ಗೆ ಇಷ್ಟು ಥಿಕ್ ಬೇಕಾಗಿಲ್ಲ ಆಶಾ. ಇನ್ನೊಂದ್ ಸ್ವಲ್ಪ ಇದ್ರ ಒಳಗಡೆ ನಾವು ನೀರನ್ನ ಹಾಕೋಬೇಕು. ನಾನು ಅದೇ ಕುಕ್ಕರ್ ಬಾಂಡ್ಲಿಯಲ್ಲಿ ಸ್ವಲ್ಪ ನೀರನ್ನ ಹಾಕೊಂಡು ಹಾಕೋತೀನಿ. ನೋಡಿ ಅದೇ ಕುಕ್ಕರ್ ಬಾಂಡ್ಲಿಯಲ್ಲಿ ಸ್ವಲ್ಪ ನೀರನ್ನ ಹಾಕೊಂಡು ಹಾಕೋತಾ ಇದ್ದೀನಿ. ಸೊ ನೋಡಿ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬಾಂಡ್ಲಿನ ಯೂಸ್ ಮಾಡ್ಬೇಕಾದ್ರೆ ದಪ್ಪ ತಳ ಪಾತ್ರೆನ ಯೂಸ್ ಮಾಡಿ, ಇಲ್ಲಾಂದ್ರೆ ತೆಳಗಡೆ ಸೀದೋಗುತ್ತೆ. ಆಲೂಗಡ್ಡೆ, ಬಟಾಣಿ, ಕಾಲಿಫ್ಲವರ್ ಎಲ್ಲ ಹಾಕಿರ್ತೀವಲ್ಲ, ತರಕಾರಿ ಸೀದೋಗ್ಬಾರ್ದು, ಟೇಸ್ಟ್ ಬರಲ್ಲ. ಹೌದು. ಸೊ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಕಲರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ. ನೀವು ಆಚೆ ಪಾವ್ ಬಜಿ ತಿನ್ನೋಕೆ ಹೋದ್ರೆ ಕೆಂಪ್ ಕಲರ್ ಬಂದಿರುತ್ತೆ, ಅದ್ರ ಒಳಗಡೆ ಫುಡ್ ಕಲರ್ ಹಾಕಿರ್ತಾರೆ. ಆದಷ್ಟು ಫುಡ್ ಕಲರ್ ಫುಡ್ಡನ್ನು ಅವಾಯ್ಡ್ ಮಾಡಿ, ಯಾಕಂದರೆ ಇವಾಗ ಮಕ್ಕಳಿಗೆ ಸ್ವಲ್ಪ ತಿನ್ನೋ ಊಟದಲ್ಲೇ ನ್ಯೂಟ್ರಿಷನ್ ಸಿಗುತ್ತೆ. ಅದನ್ನು ಅವ್ರು ಜಾಸ್ತಿ ಔಟ್ಸೈಡ್ ಫುಡ್ ತಿಂತಾ ಇದ್ರೆ ಅದನ್ನು ಅವಾಯ್ಡ್ ಮಾಡಿಬಿಟ್ಟು ಮನೆಯಲ್ಲಿ ಈ ಥರ ಒಂದು ಹೆಲ್ದಿ ರೆಸಿಪಿನ ನೀವು ಮಾಡಿಕೊಡ್ಬೋದು. ಇವನ್ ಪಾವ್ನು ಕೂಡ ಅನ್ಹೆಲ್ದಿನೇ, ಬಟ್ ಅದ್ರ ಜೊತೆ ಇವಾಗ ನಾವು ಹೆಲ್ದಿ ತರಕಾರಿ ಪಲ್ಯ ತಿಂತಾ ಇದ್ದೀವಿ ಅಂದದಕ್ಕೆ. ಸೊ ಜಂಕ್ ಫುಡ್ಡನ್ನು ನಾವು ಹೆಲ್ದಿ ಫುಡ್ಡಲ್ಲಿ ಈ ಥರ ಕನ್ವರ್ಟ್ ಮಾಡ್ಕೋಬಹುದು. ಸೊ ಇದನ್ನ ಒಂದು ಕುದಿ ಬರೋ ತನಕ ಕುದಿಸ್ಕೊಂಡು ಬರೋಣ. ನೋಡಿ ಇದು ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ. ಕುದಿಬೇಕಾದ್ರೆ ನಾವು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ಲೇಬೇಕು, ಇಲ್ಲಾಂದ್ರೆ ತಳ ಸಿಹಿದೋಗುತ್ತೆ. ಇವಾಗ ಇದ್ರ ಒಳಗಡೆ ನಾವು ಒಂದ್ ಸ್ವಲ್ಪ ಪಾವ್ ಬಜಿ ಮಸಾಲ, ಕೆಂಪ್ ಖಾರದ ಪುಡಿ ಹಾಕಿದ್ವಿಲ್ಲ ಆಶಾ, ಅದರಿಂದನು ಕೆಲವೊಬ್ಬೊಬ್ರಿಗೆ ಅಸಿಡಿಟಿ ಆಗುತ್ತೆ. ಹಂಗಾಗ್ಬಿಟ್ಟು ಇವಾಗ ಪಾವ್ ಬಜಿ ಒಳಗಡೆ ಆಶಾ ಇಲ್ಲಿ ನಾನು ಬೆಲ್ಲನ ತಗೊಂಡಿದ್ದೀನಿ. ಇದು ನ್ಯಾಚುರಲ್ ಬೆಲ್ಲ, ಆರ್ಗ್ಯಾನಿಕ್. ಸೊ ನೋಡಿ ಈ ಬೆಲ್ಲನ ಕಟ್ ಮಾಡಿಬಿಟ್ಟು ಇದ್ರ ಒಳಗಡೆ ಹಾಕೊಳ್ಳೋಣ. ಇವಾಗ ಇದನ್ನ ಬೆಲ್ಲ ಹಾಕೋದ ನಂತರ ಇದನ್ನ ಮತ್ತೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಆಶಾ ಫ್ಲೇಮ್ ಅನ್ನ ಆಫ್ ಮಾಡ್ಕೊಂಡಿರೋದು. ಫ್ಲೇಮ್ ಅನ್ನ ಆಫ್ ಮಾಡ್ಕೊಂಡು ಇದ್ರ ಒಳಗಡೆ ನಾನು 1 ಸ್ಪೂನ್ ಅಷ್ಟು ತುಪ್ಪನ ಹಾಕೋತೀನಿ. ನೀವು ಬೇಕಂದ್ರೆ ಬೆಣ್ಣೆ ಕೂಡ ಹಾಕೋಬಹುದು, ಬಟ್ ಇವಾಗ ನಾನು ತುಪ್ಪ ಹಾಕೊಂಡು ಬೆಣ್ಣೆ ನಾನು ಆಮೇಲೆ ಹಾಕೋತೀನಿ. ಅದರಿಂದ ಇನ್ನೂ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಸೊ ಅಥೆಂಟಿಕ್ ವೇ ಇಂದ ಇವತ್ತು ನಾವು ಪಾವ್ ಭಾಜಿನ ಯಾವ ತರ ಮಾಡಿದ್ದೀವಿ ಅಂತ ನೀವು ನೋಡಿದ್ದೀರಾ. ಪಾವ್ ಭಾಜಿ ಕೂಡ ಎಷ್ಟು ಹೆಲ್ದಿ ರೆಸಿಪಿ ಇದೆ ಅಂತ ನಿಮ್ಗೆ ಇವತ್ತು ಗೊತ್ತಾಗಿರ್ಬೇಕು, ಯಾಕಂದ್ರೆ ಅಷ್ಟೆಲ್ಲ ತರಕಾರಿ ನಮ್ಗೆ ತಿನ್ನೋಕೆ ಆಗಲ್ಲ. ಹೌದು. ಸೊ ಡೈಲಿ ಒಂದು ಒಂದು ತರಕಾರಿ ತಿಂತೀವಿ, ಅದ್ರ ಬದಲಾಗಿ ಈ ತರ ಒಂದು ಈಸಿ ರೆಸಿಪಿ, ಚಪಾತಿ, ಅನ್ನ, ಮುದ್ದೆ, ಸಾರು, ರೊಟ್ಟಿ ತಿಂದು ಬೇಜಾರಾದಾಗ ಈ ತರ ಒಂದು ರೆಸಿಪಿನ ಮಾಡ್ಕೋಬಹುದು. ಇದು ಮಾಡಿ ಉಳಿದ್ರನ್ನು ಚಪಾತಿ ಕೂಡ ತಿನ್ಬಹುದು, ತಿನ್ಕೋಬಹುದು. ಹೌದು. ನೀವು ನೈಟ್ಗೆ ಮಾಡಿಬಿಟ್ಟು ಬೆಳಗ್ಗೆ ಮಕ್ಕಳಿಗೆ ಬಾಕ್ಸಿಗೂ ಪ್ಯಾಕ್ ಮಾಡ್ಕೊಡ್ಬೋದು. ಸೊ ನೋಡಿ ಇವಾಗ ಇದು ರೆಡಿ ಆಗಿದೆ. ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಇಲ್ಲೊಂದು ತವೆ ಇಟ್ಕೊಂಡಿರೋದು, ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಏನ್ ಬೇಕಾದ್ರೂ ಹಾಕೋಬಹುದು. ಇಲ್ಲಿ ನಾನು ಪಾವನ ತಗೊಂಡ್ಬಿಟ್ಟು ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ತರ. ಇದನ್ನು ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಪಾವನ್ನ ರೋಸ್ಟ್ ಮಾಡಿದ್ರೆ ಅಷ್ಟೇ ಅದ್ರ ರುಚಿ ಬರೋದು, ಇಲ್ಲಾಂದ್ರೆ ಸಾಫ್ಟ್ ಸಾಫ್ಟ್ ಆಗುತ್ತಲ್ಲ. ಹೌದು, ಅದ್ರ ಫ್ಲೇವರೇ ಬರ್ಕೊಡಲ್ಲ, ಪಾವ್ ಬಜಿ ಫ್ಲೇವರನ್ನೇ. ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ತುಪ್ಪನ ಹಚ್ಕೋತೀನಿ. ಸೊ ಫ್ಲೇಮ್ ಅನ್ನ ಹಾಯಲ್ಲಿ ಇಟ್ಕೊಂಡು ನಾವು ಇಲ್ಲಿ ಪಾವನ್ನ ರೋಸ್ಟ್ ಮಾಡ್ಕೋಬಹುದು. ಪಾವ್ ರೋಸ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ರೆಡಿಶ್ ಆಗಿರ್ಬೇಕದು, ಅವಾಗಷ್ಟೇ ಎರಡು ಸೈಡು ರೆಡಿಶ್ ಆಗಿರ್ಬೇಕು. ನೋಡಿ ಈ ತರ. ಅವಾಗ ಏನಾಗುತ್ತಂದ್ರೆ ಈ ಮೇಲ್ಗಡೆ ಲೇಯರ್ ವಾಶ ರೋಸ್ಟ್ ಫ್ಲೇವರ್ ಕೊಡುತ್ತೆ, ಒಳಗಡೆ ಸಾಫ್ಟ್ ಫ್ಲೇವರ್ ಕೊಡುತ್ತೆ. ಸೊ ಹಂಗಾಗಿ ತುಂಬಾ ಚೆನ್ನಾಗಿದ್ರದ್ದು ರುಚಿ ಬರುತ್ತೆ. ಇವಾಗ ಈ ಪಾವ್ ಎರಡು ಸೈಡು ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನ ಯಾವ ತರ ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ. ಇದ್ರ ಒಳಗಡೆ ಇವಾಗ ಬಿಸಿ ಬಿಸಿ ನಮ್ಮ ಪಾವ್ ಭಾಜಿದ ಭಾಜಿನ ಹಾಕೊಳ್ಳೋಣ. ಇದ್ರ ಟೆಕ್ಸ್ಚರ್, ಇದ್ರ ಕಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಇದ್ರ ಘಮ ಕೂಡ ನೋಡಿದ್ರೆ ಯಾರೆಲ್ಲಿದ್ರು ಓಡ್ಬಿಟ್ಟು ಬರ್ತಾರೆ, ಅಷ್ಟು ಟೇಸ್ಟಿ ಆಗಿದೆ. ಹೌದು, ರೋಸ್ಟ್ ಮಾಡಿರುವಂಥದ್ದು ಬನ್ನು ಪಾವ್. ಇವಾಗ ನೋಡಿ ಪಾವ್ ಭಾಜಿ ಅಂದರೆ ಭಾಜಿ ಮತ್ತು ಪಾವ್ ರೆಡಿ ಆಗಿದ್ರೆ ಇದು ಕಂಪ್ಲೀಟ್ ಆಗಿ ಆಗಲ್ಲ, ಯಾಕಂದ್ರೆ ಈರುಳ್ಳಿ ಮತ್ತೆ ಲಿಂಬೆಹಣ್ಣು ಇಲ್ಲ ಅಂದರೆ, ಈರುಳ್ಳಿ ಲಿಂಬೆಹಣ್ಣು ಇಲ್ಲ ಅಂದರೆ ಪಾವ್ ಭಾಜಿ ಇನ್ಕಂಪ್ಲೀಟ್ ಆಗಿರುತ್ತೆ. ಸೊ ಇದನ್ನ ಇದ್ರ ಜೊತೆ ಈರುಳ್ಳಿ. ಸೊ ಇವತ್ತಿನ ನಮ್ದು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ರೆಸಿಪಿ ಮಾಡಿದ್ದೀವಿ. ಸೊ ಇಲ್ಲಿ ನೀವು ಈರುಳ್ಳಿ ತಿನ್ನಲ್ಲ ಅನ್ನೋರು ಇಲ್ಲಿ ಬರೇ ಒಂದು ಕ್ಯಾಬೇಜ್ ಅನ್ನ ಕಟ್ ಮಾಡಿ ತಗೊಂಡಿದ್ರು ಈ ರೆಸಿಪಿ ಕಂಪ್ಲೀಟ್ ಆಗಿ ಸಾತ್ವಿಕ ಆಗುತ್ತೆ. ಸೊ ಇವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ.
ಬಾಜಿ ಒಳಗಡೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದು ಬೇಡ, ಯಾಕಂದ್ರೆ ಬಾಜಿ ಒಳಗಡೆ ಕರ್ಬೇವು ಕೊತ್ತಂಬರಿ ಹಾಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ಕಡಿಮೆ ಆಗುತ್ತೆ. ನೋಡಿ, ಒಂದ್ ನಿಮಿಷದಲ್ಲಿ ಮಾಡ್ಕೊಂಡಿರುವಂತ ಬೆಣ್ಣೆ ಇವಾಗ ಹಾಕೋತಾ ಇದ್ದೀನಿ. ಸ್ವಲ್ಪ ಮೆಲ್ಟ್ ಆದಾಗ ಇದನ್ನ ನಾವು ಈ ತರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಪರ್ಫೆಕ್ಟ್ ಆಗಿದೆ ನೋಡಿ. ಸೊ ಇದು ನಮ್ದು ಕಂಪ್ಲೀಟ್ ಪಾವ್ ಭಾಜಿ ಥಾಲಿ ರೆಡಿ ಆಗಿದೆ. ಸೊ ಇವಾಗ ಇದನ್ನ ನಾವು ಯಾವ ತರ ಆಗಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಇಲ್ಲಿ ಪಾವ್ ಅನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ. ಈ ಭಾಜಿ ಒಳಗಡೆ ಹಾಕೊಂಡು ನೀವು ಬೇಕಂದ್ರೆ ಇದ್ರ ಮೇಲ್ಗಡೆನು ಈ ತರ ಇಟ್ಕೊಂಡು ತಿನ್ಕೋಬಹುದು. ನೋಡಾಶ, ಇದಕ್ಕೆ ನಾನು ಲಿಂಬೆ ರಸ ಹಿಂಡಿಲ್ಲ, ಈವಾಗ ಹಿಂಡ್ಕೋತೀನಿ. ಯಾಕಂದ್ರೆ ಒಬ್ಬೊಬ್ರಿಗೆ ಲಿಂಬೆ ರಸ ಇಷ್ಟ ಆಗಲ್ಲ, ಟೊಮ್ಯಾಟೊ ಹಾಕಿರ್ತೀವಲ್ಲ, ಸೊ ಕಂಪಲ್ಸರಿ ಹಿಂಡ್ಕೊಂಡು ತಿಂದ್ರೆ ಮಾತ್ರ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ. ತುಂಬಾ ಪರ್ಫೆಕ್ಟ್ ಆಗಿದೆ ಪ್ರತಿಭಾ, ಚೆನ್ನಾಗಾಗೈತಾ? ಹೌದು, ತುಂಬಾ ಪರ್ಫೆಕ್ಟ್ ಆಗಿದೆ ನೋಡಿ. ಇವಾಗ ಲಿಂಬೆ ಹಣ್ಣು ಹಾಕಿಲ್ಲಾರ್ದೆ ನಾನು ಹಿಂಗೆ ಕೊಟ್ಟಿದ್ದೆ, ಸೊ ಆ ಫ್ಲೇವರು ಕರೆಕ್ಟ್ ಆಗೈತಾ? ಸೊ ನೋಡಿ, ಈ ತರ ಪಾವ್ ಭಾಜಿ ತಿನ್ಬೇಕು. ಮಧ್ಯದಲ್ಲಿ ಈರುಳ್ಳಿ ಸಿಕ್ಕರೆ ಕೂಡ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇರುತ್ತೆ. ತುಂಬಾ ಪರ್ಫೆಕ್ಟ್ ಆಗಿದೆ, ತುಂಬಾ ಚೆನ್ನಾಗಾಗಿದೆ. ಸೊ ಇವತ್ತಿನ ಈ ಪಾವ್ ಭಾಜಿ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ನೋಡೇಶ, ಇವತ್ತು ನಾನು ಇಲ್ಲಿ ಕ್ಯಾಬೇಜ್ ಅನ್ನ ತಗೊಂಡಿದ್ದೀನಿ. ಯಾವಾಗ್ಲೂ ನಾವು ಕ್ಯಾಬೇಜ್ ಇಂದ ಭಜಿ ಮಾಡ್ತೀವಿ, ಪರೋಟ ಮಾಡ್ತೀವಿ, ಪಕೋಡ ಮಾಡ್ತೀವಿ, ಸಾಂಬಾರ್ ಕೂಡ ಮಾಡ್ತೀವಿ, ಪಲ್ಯ ಮಾಡ್ತೀವಿ. ಸೊ ಇಷ್ಟೆಲ್ಲ ಮಾಡ್ತೀವಿ. ಇವತ್ತು ಡಿಫ್ರೆಂಟ್ ಆಗಿ ಹೊಸ ರೀತಿಯಲ್ಲಿ ನಾವು ಇವತ್ತೊಂದು ಕ್ಯಾಬೇಜ್ ಇದ್ದು ಒಂದು ರೆಸಿಪಿನ ಮಾಡೋಣ. ಸೊ ನೋಡೋಣ, ಇಲ್ಲಿ ಇಷ್ಟು ದಪ್ಪ ಕ್ಯಾಬೇಜ್ ಅನ್ನ ತಗೊಂಡ್ಬಿಟ್ಟು ಇದನ್ನ ಒಂದರಲ್ಲಿ ಎರಡು ಕಟ್ ಮಾಡ್ಕೊಂಡು ಬರ್ತೀನಿ ಫಸ್ಟು. ಸೊ ನೋಡು, ಕ್ಯಾಬೇಜ್ ಅನ್ನ ನಾನು ಈ ತರ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಒಂದ್ ಫುಲ್ ತಗೊಂತೀಯ ಅಥವಾ ಅರ್ಧನ? ಅರ್ಧ ತಗೋತೀನಿ ಸಾಕು. ನಿಮ್ ಮನೆಯಲ್ಲಿ ಜಾಸ್ತಿ ಮೆಂಬರ್ಸ್ ಇದ್ರೆ ಮಾತ್ರ ಫುಲ್ ತಗೊಳ್ಳಿ. ಇವಾಗ ನಾನು 5-6 ಜನಕ್ಕೆ ಮಾಡ್ತಾ ಇದ್ದೀನಿ. ಸೊ ನೋಡಿ, ನಾನು ಇದು ಕ್ಯಾಬೇಜ್ ಅನ್ನ ಈ ಕಟರ್ ಇಂದ ಕಟ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಈ ತರ ಕಟರ್ ಇಲ್ಲ ಅಂದ್ರೆ ನೀವು ಚಾಕುವಿಂದ ಕೂಡ ಇದನ್ನ ಕಟ್ ಮಾಡ್ಕೋಬಹುದು. ಸ್ವಲ್ಪ ಉದ್ದ ಉದ್ದ ಮತ್ತೆ ತಿಳುವಾಗಿ ಥಿನ್ನಾಗಿ ನಾವು ಇದನ್ನ ಕಟ್ ಮಾಡ್ಕೋಬೇಕು. ಸೊ ನೋಡಿ, ನಾ ಇವಾಗ ಕ್ಯಾಬೇಜ್ ಅನ್ನ ಈ ತರ ಕಟ್ ಮಾಡ್ಕೋತಾ ಇದ್ದೀನಿ. ಈ ತರ ಮಾಡೋದ್ರಿಂದ ಇದ್ರಲ್ಲಿ ನಾವು ಕ್ಯಾಬೇಜ್ ಹಾಕಿದೀವಿ ಅಂತಾನು ಗೊತ್ತಾಗಲ್ಲ, ಬಾಯಿಯಲ್ಲಿನೂ ಸಿಗಲ್ಲ, ಮಕ್ಕಳು ಕೂಡ ವೇಸ್ಟ್ ಆಗಲ್ಲ. ಹೌದು, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ, ಎಲ್ಲದನ್ನು ನಾವು ಈ ತರ ಕಟ್ ಮಾಡ್ಕೊಂಡು ಬರೋಣ ನೋಡಿ. ಈ ತರ ನಾವು ತುರ್ಕೊಂಡ್ ಬಂದಿದೀವಿ, ನೋಡ್ತಾ ಇದಾರಲ್ಲ ಉದ್ದ ಉದ್ದ ಲೇಯರ್ ಇದೆಯಲ್ಲ, ಈ ತರ ಬಂದ್ರೆ ತುಂಬಾನೇ ಚೆನ್ನಾಗಿರತ್ತೆ. ಸೊ ಇದೇ ತರ ನಾವು ಎಲ್ಲ ತರಕಾರಿನು ಕಟ್ ಮಾಡ್ಕೋಬೇಕು. ಎಲ್ಲಾ ತರಕಾರಿ ಅಂದ್ರೆ ಇಲ್ಲಿ ನಾನು ಇವನ್ ಪೊಟ್ಯಾಟೋನು ತಗೊಂಡಿದ್ದೀನಿ, ಇದನ್ನು ಸಹ ನಾನು ಫಸ್ಟ್ ಮೇಲ್ಗಡೆಯಿಂದ ಪೀಲ್ ಮಾಡ್ಕೊಂಡು ಬರ್ತೀನಿ. ಸಿಪ್ಪೆನ ತೆಗೆದು ಈ ತರ ಮಾಡ್ಕೊಂಡ್ ಬರ್ಬೇಕಾ? ಹೌದು. ಸೊ ಇವಾಗ ಆಲೂಗಡ್ಡೆ ಕೂಡ ಅದೇ ತರ ಪೀಲ್ ಮಾಡ್ಕೊಳ್ತೀವಿ. ಹೌದು, ಎಷ್ಟು ಸಣ್ಣ ಬರುತ್ತೆ ಅಷ್ಟು ಸಣ್ಣ ನಾವು ಇದನ್ನ ಸ್ಲೈಸಸ್ ಅಲ್ಲಿ ಕಟ್ ಮಾಡ್ಕೋಬೇಕು. ನಿಮ್ಗೆ ತೋರಿಸ್ತೀನಿ ನೋಡಿ, ಆಲೂಗಡ್ಡೆನೂ ಸಹ ನಾನು ಇಷ್ಟು ಸಣ್ಣದಾಗಿ ಸ್ಲೈಸಸ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ತರ ನೀವು ಇದನ್ನ ಕಟ್ ಮಾಡ್ಕೋಬೇಕು. ಸೊ ನೋಡಿ, ಪೊಟ್ಯಾಟೋನು ನಾನು ಈ ತರ ಸ್ಲೈಸಸ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಈ ತರ ಸ್ಲೈಸ್ ಮಾಡೋದಿಲ್ಲ ಅಂದ್ರೆ ತುರ್ಕೊಂಬೋದು, ನಾವು ಕೊಬ್ಬರಿ ಸುರಿಯೋದೆಲ್ಲ ಮನೆ ಇರುತ್ತಲ್ವಾ, ಅದರಿಂದ ತುರ್ಕೊಂಬೋದು ಈಸಿಯಾಗಿ. ಹೌದು, ಇವನ್ ನಾನು ನೋಡಿ ಇಲ್ಲಿ ಕ್ಯಾರೆಟನ್ನು ತಗೊಂಡಿದ್ದೀನಿ. ಕ್ಯಾರೆಟನ್ನ ನೀವು ಉದ್ದ ಉದ್ದಾಗಿ ಈ ತರ ತುರ್ಕೋಬಹುದು ನೋಡಿ, ಎಷ್ಟು ಚೆನ್ನಾಗಾಗಿದೆ ಸ್ಲೈಸ್ ಅಂತ. ಸೊ ಕ್ಯಾರೆಟನ್ನು ನಾವು ಇದೇ ತರ ಕಟ್ ಮಾಡ್ಕೊಂಡು ಬರೋಣ. ಸೊ ನೋಡಿ, ಇವಾಗ ಇದು ಕಟ್ ಮಾಡ್ಕೊಂಡಿದ್ದೀವಲ್ಲ ನಾವು ಸ್ಲೈಸಸ್ ಅಲ್ಲಿ, ಇದೆಲ್ಲ ಒಂದು ಬೌಲ್ಗೆ ಹಾಕೊಳ್ಳೋಣ ಆಶಾ. ನೋಡಿ, ಎಲ್ಲದನ್ನು ಅದೇ ತರ ಕಟ್ ಮಾಡಿರೋದ್ರಿಂದ ಒಂದು ಬೌಲ್ಗೆ ಹಾಕೊಬೇಕು. ಇವಾಗ ನೋಡಿ, ಎಲ್ಲಾನು ನಾವು ಈ ತರ ಸ್ಲೈಸ್ ಮಾಡ್ಕೊಂಡಿದೀವಲ್ಲ, ಇವಾಗ ಇದ್ರ ಒಳಗಡೆ ನಾವು ಇಲ್ಲಿ ಒಂದು 1/4 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಜಡಿ ಮಾಡ್ಕೊಂಡು ಹಾಕೋಬೇಕು. ಜಡಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಹೌದು ನೋಡಿ, ಈ ತರ ಜಡಿ ಮಾಡ್ಕೊಬೇಕು. ಇವಾಗ ಮತ್ತೆ ಇದೇ ಜಡಿ ಲಶ ಒಂದ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಅನ್ನ ಹಾಕೊಳ್ಳೋಣ. ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಏನಾಗುತ್ತೆ ಪ್ರತಿಭಾ? ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ತುಂಬಾ ಇನ್ನೂ ಒಂದ್ ಸ್ವಲ್ಪ ಗರಿ ಗರಿ ಬರಲಿ ಅಂತೇಳಿ ಇದ್ರ ಒಳಗಡೆ ನಾನು ಒಂದ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. 1-1.5 ಸ್ಪೂನ್ ಹಾಕೊಳ್ಳಿ. ಇದೆಲ್ಲ ನಾವು ಜಡಿ ಮಾಡ್ಕೊಳ್ಳೋಣ. ಸೊ ನೋಡಿ, ಇಷ್ಟು ಚೆನ್ನಾಗಿ ನಾವು ಜಡಿ ಮಾಡ್ಕೋಬೇಕು ನೋಡಿ. ಇವಾಗ ಇದ್ರ ಒಳಗಡೆ 1 ಸ್ಪೂನ್ ಅಷ್ಟು ಓಂ ಕಾಳನ್ನ ಹಾಕೋತಾ ಇದ್ದೀನಿ. ಅದ್ರ ಜೊತೆ ಒಂದ್ ಸ್ವಲ್ಪ ಅರ್ಶಿನದ ಪುಡಿ ಹಾಕೊಳ್ಳೋಣ, ಸ್ವಲ್ಪ ಕೆಂಪ ಖಾರದ ಪುಡಿ ಹಾಕೊಳ್ಳೋಣ,
ನಿಮ್ಗೆ ಖಾರ ಎಷ್ಟು ಬೇಕು ಅದನ್ನ ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಇದಕ್ಕೇನೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳೋಣ. ಜೀರಿಗೆ ಹಾಕೊಳ್ಳೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಮತ್ತೆ ಫ್ಲೇವರು ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ಅದು ಬಾಯಿಗೆ ಸಿಕ್ಕ ಕೂಡ ತುಂಬ ಚೆನ್ನಾಗಿರುತ್ತೆ. ಹೌದು ನೋಡಿ, ಇದ್ರ ಫ್ಲೇವರ್ ಎನ್ಹಾನ್ಸ್ ಮಾಡೋಕೆ ಇಲ್ಲಿ ನಾನು ಆರ್ಗ್ಯಾನೋನ ತಗೊಂಡಿದ್ದೀನಿ. ಪಿಜ್ಜಾ ಹಾಬ್ಸ್ನು ಮನೆಯಲ್ಲಿ ಇದ್ರೆ ಅದನ್ನು ಸಹ ಹಾಕೋಬಹುದು. ಇದಿಲ್ಲ ಅಂದ್ರೆ ನಡೆಯುತ್ತೆ ಪ್ರತಿಭಾ? ನಡೆಯುತ್ತೆ, ಬಟ್ ಹಾಕಿದ್ರೆ ತುಂಬಾ ಸಖತ್ತಾಗಿ ಫ್ಲೇವರ್ ಕೊಡುತ್ತೆ. ಇದಕ್ಕೇನೆ ನಾನು ಇವಾಗ ಕಪ್ ಎಳ್ಳನ್ನ ಬಳಸ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಕಪ್ ಎಳ್ಳು ಇಲ್ಲ ಅಂದ್ರೆ ನಾರ್ಮಲ್ ಆಗಿ ನೀವು ಎಳ್ಳನ್ನ ಬಳಸ್ಕೋಬಹುದು. ಹೌದು, ಇದಕ್ಕೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಇಲ್ಲಿ ಧನಿಯಾ ಪೌಡರ್ ಅನ್ನ ಹಾಕೋತಾ ಇದ್ದೀನಿ. ರುಚಿ ನೋಡಿ ಉಪ್ಪನ್ನ ಹಾಕೊಳ್ಳಿ. ಇದೆಲ್ಲಾನು ಹಾಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿನೆ ನೀರು ಹಾಕೋಬಾರ್ದು, ಯಾಕಂದ್ರೆ ಕ್ಯಾಬೇಜು ಪೊಟೇಟೊ ಮತ್ತೆ ಕ್ಯಾರೆಟ್ ಅಲ್ಲಿ ಒಂದ್ ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿ ಇರೋದ್ರಿಂದ ಹಿಟ್ಟು ತುಂಬಾ ಲೂಸ್ ಆಗಿಬಿಡುತ್ತೆ. ಫಸ್ಟ್ ನಾವು ಮಿಕ್ಸ್ ಮಾಡ್ಕೊಳ್ಳೋಣ, ಆಮೇಲೆ ರಿಕ್ವೈರ್ಡ್ ಇದ್ರೆ ಮಾತ್ರ ನೀರನ್ನ ಹಾಕೊಳ್ಳೋಣ. ತುಂಬಾ ಯುನಿಕ್ ರೆಸಿಪಿ ಇದೆ, ತುಂಬಾ ಡಿಫ್ರೆಂಟ್ ರೆಸಿಪಿ ಇದೆ, ಎಲ್ಲರೂ 100% ಇಷ್ಟಪಡ್ತಾರೆ. ತುಂಬಾ ಹೆಲ್ದಿ ರೆಸಿಪಿ ಇದೆ. ಅಕಸ್ಮಾತ್ ಯಾರಿಗಾದ್ರೆ ಕಡಲೆ ಹಿಟ್ಟು ತಿನ್ನಲ್ಲ ನಮ್ಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ರೆ ಕಡಲೆ ಹಿಟ್ಟಿನ ಬದಲಾಗಿ ಇಲ್ಲಿ ಗೋಧಿ ಹಿಟ್ಟನ್ನು ಸಹ ಬಳಸ್ಕೋಬಹುದು. ಓ, ಗೋಧಿ ಹಿಟ್ಟನ್ನು ಕೂಡ ಮಾಡ್ಕೊಬಹುದು. ಹೌದು, ಅಕಸ್ಮಾತ್ ನೀವು ಮೊಟ್ಟೆ ತಿಂತೀನಿ ಅಂದ್ರೆ ಮೊಟ್ಟೆ ತಿನ್ನೋರು ಡೈರೆಕ್ಟ್ ಆಗಿ ಈ ವೆಜಿಟೇಬಲ್ಸ್ ಒಳಗಡೆ ಬರೀ ಮೊಟ್ಟೆ ಹಾಕೊಂಡ್ರು ಈ ರೆಸಿಪಿ ತುಂಬಾ ಸಖತ್ತಾಗುತ್ತೆ. ಸೊ ನೋಡಿ, ಇದು ಇವಾಗ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವು ಕೈಯಿಂದ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಬಟ್ ಇದಕ್ಕೆ ಇನ್ನೊಂದು ಸ್ವಲ್ಪನೂ ನೀರು ಹಾಕೋಬೇಕು. ಸ್ವಲ್ಪ ಇದು ತುಂಬ ಗಟ್ಟಿ ಅನ್ನಿಸ್ತಾ ಇದೆ. ಸೊ ನೋಡಿ 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 ಇದನ್ನು ನೀರನ್ನು ಹಾಕ್ಕೊಳ್ಳಿ. ತೀರಾ ತೆಳು ಇರಬಾರ್ದಲ್ವಾ? ಹೌದು ನೋಡಿ, ಈ ಹದದಲ್ಲಿ ಕಲಸ್ಕೊಂಬರ್ಬೇಕು. ನಮಗೆ ಇದಕ್ಕೆ ಈರುಳ್ಳಿ ಬೇಕಾದರೂ ಹಾಕೊಬೋದು. ನಮ್ಮ ವ್ಯೂವರ್ಸ್ ಒಬ್ಬರು ಈರುಳ್ಳಿ ಇಲ್ಲದೆ ಮಾಡಿ ತೋರಿಸಿ ಅಂತ ಕೇಳಿದರು, ಅದರಿಂದ ನಾವು ಈರುಳ್ಳಿ ಇಲ್ಲದೇ ತೋರಿಸ್ತಾ ಇದ್ದೀವಿ. ಈರುಳ್ಳಿ ಬೇಕಂದರೆ ಅದೇ ಥರ ಪೀಲ್ ಮಾಡಿ ಹಾಕೊಬೇಕು. ಹೌದು, ಯಾಕಂದ್ರೆ ಕೆಲವೊಬ್ರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲಲ್ಲ. ಸೊ ಹಂಗಾಗಿ ಸುಮಾರು ಸಲ ಅವ್ರು ಕಮೆಂಟ್ ಹಾಕಿದ್ದಾರೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ರೆಸಿಪೀಸ್ನ ಹಾಕಿ ಅಂತ. ಅದಕ್ಕೋಸ್ಕರ ಇವತ್ತೇ ಆನಿಯನ್ ಮತ್ತೆ ಗಾರ್ಲಿಕ್ ಇಲ್ಲದೆ ನಾವು ರೆಸಿಪಿನ ಮಾಡ್ತಾ ಇದ್ದೀವಿ. ಯಾರಾದ್ರೆ ಆನಿಯನ್ ತಿನ್ನೋರು ಈ ತರ ಕಟ್ ಮಾಡಿಕೊಂಡು ಹಾಕೊಳ್ಳಿ. ಸೊ ನೋಡಿ, ಇವಾಗ ಹಿಟ್ಟಿಂದು ಹದ ಈ ತರ ಇರಬೇಕು. ತುಂಬಾ ಗಟ್ಟಿನೂ ಇರಬಾರ್ದು, ತುಂಬಾ ಲೂಸು ಇರಬಾರ್ದು, ಈ ತರ ಇರಬೇಕು. ನೀವು ನಾರ್ಮಲ್ ಬಜ್ಜಿ ಬೊಂಡಕ್ಕೆ ಹಾಕೋತಿರಲ್ಲ ಈ ತರ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ. ಇವಾಗ ನೋಡಿ, ಇದ್ರ ಮೇಲ್ಗಡೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ನಾವು ಒಂದು 10 ನಿಮಿಷ ಇದಕ್ಕೆ ರೆಸ್ಟ್ ಇಡೋಣ. 10 ನಿಮಿಷ ರೆಸ್ಟ್ ಇದ್ರೆ ಸಾಕು, ಯಾಕಂದ್ರೆ ಇದಕ್ಕೆ ನಾವು ಏನೋ ಸೋಡಾ ಬಳಸ್ತಾ ಇಲ್ಲ, ಹಾಗಾಗಿ ನ್ಯಾಚುರಲ್ ಆಗಿ ಇದೊಂದು 10 ನಿಮಿಷ ನೆನಿಲಿ ಅಂತ. ಸೊ ಇವಾಗ 10 ನಿಮಿಷ ಇದನ್ನ ಪಕ್ಕಕ್ಕಿಟ್ಟು ನಾವು ಒಂದು ಶಾರ್ಟ್ ಅನ್ನ ನೋಡೋಣ. ಮಿಕ್ಸಿ ಜಾರ್ ತಗೊಂಡಿದೀವಿ ಒಂದು. ಪುದೀನ ಒಂದು ಇಡಿ ಆಗೋಷ್ಟು ಇದೆ ನೋಡಿ, ಫ್ರೆಶ್ ಆಗಿದೆ. ಆ ಪುದೀನ ಸೇರಿಸ್ಕೊಳ್ತಾ ಇದೀವಿ. ಕೊತ್ತಂಬರಿ ಕೂಡ ಫ್ರೆಶ್ ಆಗಿದೆ, ಅದನ್ನ ಕೂಡ ಸೇರಿಸ್ಕೊಳ್ತಾ ಇದೀವಿ. ಹಸಿ ಮೆಣಸಿನ್ಕಾಯಿ ಒಂದು 4 ತಗೊಂಡಿದೀವಿ. ಶುಂಠಿ 1 ಇಂಚು. ಸ್ವಲ್ಪ ಉಪ್ಪನ್ನು ಹಾಕೊಳ್ತಿದ್ವಿ. ಉಪ್ಪು ಹಾಕೋದ್ರಿಂದ ಕಲರ್ ಕೂಡ ಹಾಗೆ ಇರುತ್ತೆ. ಇದನ್ನ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಥಿಕ್ಕಾಗಿ ಇದನ್ನ ಪೇಸ್ಟ್ ಮಾಡ್ಕೊಂಡು ಬರೋಣ. ಸೊ ನೋಡಿ, ಈ ಥರ ರುಬ್ಕೊಂಡು ಬಂದಿರೋದು. ಇವಾಗ ಪುದೀನ ಚಟ್ನಿ ಅದೇ ಥರ ಹಸಿರು ಕಲರಲ್ಲಿನೇ ಇರಲಿ ಅಂತ ಹೇಳ್ಬಿಟ್ಟಾಶ ನಾವು ಇದ್ರ ಒಳಗಡೆ ಒಂದು ಸ್ವಲ್ಪ ಲಿಂಬೆ ರಸನ ಹಿಂಡ್ಕೊಳ್ಳೋಣ. ನಮ್ದು ಕಲರ್ ಇದೇ ತರ ಇರುತ್ತೆ, ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಇದಕ್ಕೆ. ಸೊ ಇದನ್ನ ಒಂದ್ಸರ್ತಿ ಮಿಕ್ಸಿಯಲ್ಲಿ ತಿರುಗಿಸ್ಕೊಂಡು ಬರೋಣ. ಸೊ ನೋಡಿ, ನಮ್ಮ ಪುದೀನ ಚಟ್ನಿ ರೆಡಿ ಆಗಿದೆ. ಕಲರು ಸಹ ಇಲ್ಲಿ ನೀವು ನೋಡಬಹುದು, ಲಿಂಬೆ ರಸ ಹಾಕಿದ ನಂತರನೂ ಅದೇ ತರ ಇದೆ. ಇವನ್ ನೀವು ಫ್ರಿಜ್ಗೆ ಇಟ್ಬಿಟ್ಟು ನಾಳೆ ನಾಡಿದ್ ತಿಂದಿದ್ರು ಕಲರ್ ಇದೇ ತರ ಉಳಿಯುತ್ತೆ. ಆಮೇಲೆ ಇದನ್ನ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ. ಸೊ ಇವಾಗ ಇದು ಮಾಡ್ಕೊಂಡಿರುವಂತ ಪುದೀನ ಚಟ್ನಿನ ಇವಾಗ ಪಕ್ಕಕ್ಕೆ ಇಡೋಣ. ನೋಡಿ, ಸ್ಟೌವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದೀವಿ. ಪ್ಯಾನ್ ಚೆನ್ನಾಗಿ ಕಾಯ್ದ್ಮೇಲೆ ಒಂದ್ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಬೇಕು. ಇವಾಗ ನಾನು ಚೆನ್ನಾಗಿ ಪ್ಯಾನ್ ಬಿಸಿ ಆಗಿದೆ ಅಲ್ಲ, ಹಂಗಾಗಿ ಫ್ಲೇಮ್ ಅನ್ನ ಲೋ ಅಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ನಾವೇನು ಹಿಟ್ಟನ್ನ ಕಲಸ್ಕೊಂಡು ಬಂದಿದ್ವಿ ಅಲ್ಲ, ಆ ಹಿಟ್ಟನ್ನ ಇವಾಗ ಇದ್ರ ಮೇಲ್ಗಡೆ ಈ ತರ ಹಾಕೊಂಡು ಇದೆಲ್ಲಾನು ಕೈಯಿಂದಾನೆ ಈ ತರ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ದೊಡ್ಡದ್ ಬೇಕೋ ಅಷ್ಟು ದೊಡ್ಡದ್ ಮಾಡ್ಕೊಳ್ಳಿ, ಎಷ್ಟು ಚಿಕ್ಕದ್ ಬೇಕೋ ಅಷ್ಟು ಚಿಕ್ಕದನ್ನ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಂಡು ಅಶ್ಯ ಇವಾಗ ನಾವು ಇದ್ರ ಮೇಲ್ಗಡೆ ಲಿಡ್ ಅನ್ನ ಮುಚ್ಚೋಣ. ಲಿಡ್ ಅನ್ನ ಮುಚ್ಕೊಂಡು ಹೈ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ 1 ನಿಮಿಷ ಬೇಯಿಸ್ಕೊಳ್ಳೋಣ. ಸೊ ನೋಡಿ, ಇದು 1 ನಿಮಿಷ ಸ್ಟೀಮ್ ಆಗಿದೆ. ವಾವ್, ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಘಮ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೋಡಿ, ಇವಾಗ ಇದನ್ನ ಟರ್ನ್ ಮಾಡೋಣ. ಟರ್ನ್ ಮಾಡ್ಬಿಟ್ಟ
ಅವಕಾಶ. ಇಲ್ಲಿ ನಾನು ಚೀಸ್ ಅನ್ನ ತಗೊಂಡಿದ್ದೀನಿ. ಮಕ್ಕಳಿಗೆ ಚೀಸ್ ಅಂದ್ರೆ ತುಂಬಾ ಇಷ್ಟ ಅಲ್ಲ. ಸೊ ಇವಾಗ ಇದನ್ನ ಚೀಸ್ ಅನ್ನ ನಾವು ಇದ್ರ ಮೇಲ್ಗಡೆ ಈ ತರ ಗ್ರೇಟ್ ಮಾಡ್ಕೊಳ್ಳೋಣ. ಪನೀರ್ ಬೇಕಂದ್ರೆ ಪನೀರು ಗ್ರೇಟ್ ಮಾಡ್ಕೊಳ್ಳಿ, ಚೀಸ್ ಬೇಕಂದ್ರೆ ಚೀಸ್ ಅನ್ನು ಸಹ ಗ್ರೇಟ್ ಮಾಡ್ಕೊಳ್ಳಿ. ಈ ತರ ನಾವು ಮಾಡಿಕೊಟ್ರೆ ಮಕ್ಕಳು ಯಾಕೆ ತಿನ್ನಲ್ಲ, ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಹೆಲ್ದಿ ರೆಸಿಪಿ, ತುಂಬಾ ಚೆನ್ನಾಗಿದೆ ರೆಸಿಪಿ. ಸೊ ನೋಡಿ ಇವಾಗ ಒಂದು ಸ್ವಲ್ಪ ಸುತ್ತ ಎಣ್ಣೆನ ಹಾಕೊಳ್ಳೋಣ. ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಲಂಚ್ ಬಾಕ್ಸ್ ಕೂಡ ಈಸಿಯಾಗಿ ಮಾಡ್ಕೊಡ್ಬೋದು. ಹೌದು, ಇವಾಗ ಮತ್ತೆ ಇದ್ರ ಮೇಲ್ಗಡೆ ನಾವು ಲಿಡ್ ಅನ್ನು ಹಾಕ್ಬಿಟ್ಟು ಒಂದು ನಿಮಿಷ ಹೈ ಟು ಲೋ ಫ್ಲೇಮ್ ಅಲ್ಲಿ ಮತ್ತೆ ಇದನ್ನ ಬೇಯಿಸ್ಕೊಳ್ಳೋಣ. ಸೊ ನೋಡಿ ಇದು ಚೆನ್ನಾಗಿ ಸ್ಟೀಮ್ ಆಗಿದೆ, ಚೆನ್ನಾಗಿ ಬೈದಿದೆ. ಇವಾಗ ಫ್ಲೇಮ್ ಅನ್ನ ಆಫ್ ಮಾಡಿಬಿಟ್ಟು ನಾನು ಇದನ್ನ ತಕ್ಕೋತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ನೋಡಿ ಚೀಸ್ ಎಲ್ಲ ನೀಟಾಗಿ ಮೆಲ್ಟ್ ಆಗಿದೆ. ಸೊ ಇದನ್ನ ನಾವು ಇವಾಗ ಸರ್ವ್ ಮಾಡೋಣ. ಸೊ ನೋಡಿ ನಮ್ದು ಬಿಸಿ ಬಿಸಿ ಪಿಜ್ಜಾ ರೆಡಿ ಆಗಿದೆ. ಕ್ಯಾಬೇಜ್ ಪಿಜ್ಜಾ, ನೋ ಇಷ್ಟು, ನೋ ಸೋಡಾ, ನೋ ಇನೋ. ಸೊ ತುಂಬಾ ಹೆಲ್ದಿ ರೆಸಿಪಿ ಇದೆ. ಮಕ್ಕಳಿಗೆ ನೀವು ಇದನ್ನ ಪಿಜ್ಜಾನ ಅಂತ ಹೇಳ್ಬಿಟ್ಟು ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಇದನ್ನ ಈ ತರ ಕಟ್ ಮಾಡ್ಕೊಳ್ಳಿ. ಬ್ರೇಕ್ಫಾಸ್ಟ್ ಅಂದ್ರೆ ಬ್ರೇಕ್ಫಾಸ್ಟ್ ಆಗುತ್ತೆ, ಸ್ನಾಕ್ಸ್ ಆಗುತ್ತೆ. ಹೌದು, ನಿಮ್ಗೆ ಆಗುತ್ತೆ ತಿನ್ಕೋಬಹುದು. ಇವಾಗ ನಾವು ಇದನ್ನ ಒಂದ್ ಸ್ವಲ್ಪ, ನಾನು ಇಲ್ಲಿ ಕೆಚಪ್ ತಗೊಂಡಿದ್ದೀನಿ. ನಿಮ್ಗೆ ಕೆಚಪ್ ಇಷ್ಟ ಅಂದ್ರೆ ಕೆಚಪ್ ಇಂದ ತಿನ್ಕೊಳ್ಳಿ, ಅಥವಾ ಇದು ಪುದೀನ ಚಟ್ನಿ ಜೊತೆ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಪುದೀನ ಚಟ್ನಿ ಜೊತೆ ತಿನ್ಕೊಳ್ಳಿ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ, ಸಾಫ್ಟೂ ಇದೆ, ಕ್ರಿಸ್ಪಿನೂ ಇದೆ. ನಿಮ್ಗೆ ಇನ್ನೂ ಜಾಸ್ತಿ ಕ್ರಿಸ್ಪಿ ಬೇಕಂದ್ರೆ ಕಡಲೆ ಹಿಟ್ಟನ್ನ ಕಡಿಮೆ ಹಾಕೊಳ್ಳಿ, ಕಾರ್ನ್ ಫ್ಲೋರು ಮತ್ತೆ ರೈಸ್ ಫ್ಲೋರ್ ಅನ್ನ ಜಾಸ್ತಿ ಹಾಕೊಳ್ಳಿ. ತುಂಬಾ ಚೆನ್ನಾಗಾಗಿದೆ. ಬೇಕಂದ್ರೆ ಮೇಲ್ಗಡೆ ನೀವು ಒಂದ್ ಸ್ವಲ್ಪ ಚಿಲಿ ಫ್ಲೇಕ್ಸ್, ಹೊರಗೇನೋ ಅಥವಾ ಕರಿ ಮೆಣಸಿನ ಪುಡಿನ ಉದುರಿಸ್ಕೊಂಡ್ ತಿನ್ನಿ. ತುಂಬಾ ಸಖತ್ತಾಗಿರುತ್ತೆ, ತುಂಬಾ ಹೆಲ್ದಿ ರೆಸಿಪಿ. ನೋಡಿ ಇದನ್ನ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಇದನ್ನ ನಾವು ಈ ಪುದೀನ ಚಟ್ನಿ ಜೊತೆ ತಿಂತ ಇದ್ರೆ ಹೇಗಿರುತ್ತೆ ಹೇಳಿ. ನೀವು ಬೇಕಂದ್ರೆ ಕೆಚಪ್ ಜೊತೆ ತಿನ್ನಿ, ಇಲ್ಲ ಪುದೀನ ಸಿಗುತ್ತೆ. ತುಂಬಾ ಸಖತ್ತಾಗಿದೆ ಅಂತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಬಿಸಿ ಬಿಸಿ. ಈ ತರ ನೀವು ಲಂಚ್ ಬಾಕ್ಸಿಗೂ ಮಕ್ಕಳಿಗೆ ಮಾಡಿಕೊಡಿ, ಅಥವಾ ಮಕ್ಕಳು ಎಲ್ಲಾದ್ರೆ ಒನ್ ಡೇ ಪಿಕ್ನಿಕ್ ಅಂತ ಹೋಗ್ತಾರಲ್ಲ ಸ್ಕೂಲಿಂದ, ಆ ಟೈಮಲ್ಲಿ ಈ ತರ ನೀವು ಡಿಫ್ರೆಂಟ್ ಆಗಿ ಪ್ಯಾಕ್ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನಿಮ್ಗೆ ಈ ರೆಸಿಪಿ ಹೇಗ್ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಶ್ ಫುಲ್ ಅಡುಗೆ ಮನೆಗೆ. ಥ್ಯಾಂಕ್ ಯು.